Music director Arjun Janya to wear director's cap. ನಂದಿನಿ ಅವರೇ, ಒಂದ್ ಸ್ವಲ್ಪ ದಿನದ ಹಿಂದೆ ಅರ್ಜುನ್ ಜನ್ಯಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಈಗ ನಮ್ಗ ಹಾರ್ಟ್ ಅಟ್ಯಾಕ್ ಬರ್ಸ್ತವನೆ. ಅವನ್ಗೆ ಈ ಡೈರೆಕ್ಷನ್ ಎಲ್ಲ ಬೇಕೇನ್ರಿ? ಅಪ್ಪ ತಂದೆ ಒಂದ್ ಮಚ್ಚ ಕೊಟ್ಬಿಡು, ಕತ್ ಕಿತ್ ಕುಯ್ಕೊಂಡ್ಬಿಡ್ತೀನಿ. ಆದ್ರೆ ಈ ಸಿನಿಮಾ ಮಾತ್ರ ಮಾಡ್ಬಿಡ. ಫಸ್ಟ್ ಸಿನಿಮಾನೆ ಪ್ಯಾನ್ ಇಂಡಿಯಾ, ಮಲ್ಟಿ ಸ್ಟಾರ್ ಬೇರೆ ಬೇಕಾಗುರು ನಿನ್ಗೆ. ಅಯ್ಯೋ ಶಿವನೇ, ಇವನು ಶುರು ಹಚ್ಕೊಂಡ್ಬಿಟ್ನಲ್ಲ ಗುರು. ನನ್ ಮಗನ್ ಅರ್ಜುನ್ ಜನ್ಯ ಕನ್ನಡ ಇಂಡಸ್ಟ್ರಿಯಿಂದ ಬ್ಯಾನ್ ಆಗ್ಬೇಕು. ಇದೀಗ ಅರ್ಜುನ್ ಜನ್ಯ ಅವರು ಒಂದು ಸಿನಿಮಾ ಮಾಡೋಕೆ ಹೊರಟಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಅವ್ರ ಕೆಲಸ ಅವರೇ ಮಾಡಬೇಕು, ಅವ್ರ ಕೆಲಸ ಇವ್ರು ಮಾಡಿದ್ರೆ, ಇವ್ರ ಕೆಲಸ ಅವ್ರು ಮಾಡಿದ್ರೆ, ಅತ್ಲಾಗ ಅವ್ರ ಕೆಲಸನೂ ಹಾಳಾಗುತ್ತೆ, ಇತ್ಲಾಗ ಇವ್ರ ಕೆಲಸನೂ ಹಾಳಾಗುತ್ತೆ. ಯಾಕೆಂದ್ರೆ ನನ್ ಕೆಲಸ ನೀವು ಮಾಡ್ತೀರಾ? ಅರ್ಥ ಆಯ್ತಾ? ರೇ ಚಂದ್ರು, ಹೇಳ್ರಿ ಕ್ಯಾಮ್ರಾ ಹುಡುಗರು, ಬೇಗ ಕ್ಯಾಮ್ರಾ ಶೂಟ್ ಮಾಡಕ್ ಹೇಳ್ರಿ. ಇಲ್ಲಿ ಸರ್ ವಿಷಯ ಗೊತ್ತಾಯ್ತಾ? ಅರ್ಜುನ್ ಜನ್ಯ ಅವರು ಡೈರೆಕ್ಷನ್ ಮಾಡ್ತಿದ್ದಾರಂತೆ ಸರ್. ನಾಲ ಗೋಡೆ ಮಧ್ಯದಲ್ಲಿ ಎ ಸಿ ರೂಮಲ್ಲಿ ಕುತ್ಕೊಂಡು ಮ್ಯೂಸಿಕ್ ಮಾಡೋರ್ಗೆ ಬಿಸಿಲಲ್ಲಿ ನಿಂತ್ಕೊಂಡು ಶೂಟಿಂಗ್ ಮಾಡೋದ್ರ ಬಗ್ಗೆ ಏನೋ ಗೊತ್ತು, ಮಾಡ್ಲಿ ಬಿಡ. ಹಂಗಾದ್ರೆ ನಮ್ಮ ಸಿನಿಮಾ ಮ್ಯೂಸಿಕ್ ಕತೆ? ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್. ಏನಣ್ಣ, ಬೆಳಗ್ಗೆ ಆ್ಯಡ್ ನೋಡಿದೆ, ಇಷ್ಟು ವರ್ಷದಿಂದ ಎಷ್ಟು ಸಿನಿಮಾಗಳು ಮಾಡಿದಿರ, ಎಷ್ಟು ಎಕ್ಸ್ಪೀರಿಯನ್ಸ್ ಆಗೈತೆ. ಹೋಗಿ ಹೋಗಿ ಕೆಲಸ ಗೊತ್ತಿರೋರ ಮೇಲೆಲ್ಲ ಕಾಸಾಗ್ತಿದ್ದೀರಣ್ಣ. ಮ್ಯೂಸಿಕ್ ಡೈರೆಕ್ಟರ್ಗೆ ಏನಣ್ಣ ಗೊತ್ತೈತೆ ಡೈರೆಕ್ಷನು? ಈ ಬಣ್ಣ ಯಾಕಪ್ಪ ಮಾಡ್ತವ್ರೆ? ಹಲೋ ಅಣ್ಣ, ಹೇಳಿ ಅಣ್ಣ. ಸ್ವಲ್ಪ ಆಫೀಸ್ ಹತ್ರ ಬನ್ನಿ ಸರ್. ಯಾಕಣ್ಣ, ಏನಾಯ್ತು? ಇಲ್ಲ ಬನ್ನಿ, ಸ್ವಲ್ಪ ಮಾತಾಡೋಣ, ಬನ್ನಿ ಬನ್ನಿ. ಅಣ್ಣ, ಸಿನಿಮಾ ನೀವು ಮಾಡಕ್ ಮುಂಚೆ, ಶೂಟಿಂಗ್ ಮುಂಚೆ ನಿಮ್ಗೆ ಸಿನಿಮಾ ತೋರಿಸ್ತೀನಿ, ನಿಮ್ಗೆ ಓಕೆನಾ? ಅವಾಗಾದ್ರೂ ನಾನು ಒಪ್ಕೋತೀರಾ? ಅಣ್ಣ, ನಾನು ಮಾಡ್ತೀನಿ, ನೀವು ಸಿನಿಮಾ ಶೂಟಿಂಗ್ ಮಾಡಬೇಡಿ. ಶೂಟಿಂಗ್ ಮುಂಚೆನೆ ಸಿನಿಮಾ ಹೆಂಗಿರುತ್ತೆ ಅಂತ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಇಷ್ಟ ಆದರೆ ಶೂಟಿಂಗ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಬೇಡ, ಸಿನಿಮಾನೇ ಮಾಡೋದು ಬೇಡ. ಒಳ್ಳೇದಲ್ವಾ, ನೀವು ಎಷ್ಟು ಕಾಸು ಉಳಿಸ್ಬೋದು. ನನ್ನ ನಂಬಿ ಅಣ್ಣ, ಮಾಡ್ತೀನಣ್ಣ. ಆಯ್ತು, ನಿಮ್ ಇಷ್ಟ ಏನೋ ಮಾಡಿ. ಹಲೋ ಅಣ್ಣ. ಸರ್ ಎಲ್ಲಿದ್ದೀರಾ ಸರ್? ಹೋದ ಜುಲೈಲ್ಲೇ ಸಿನಿಮಾ ಅನೌನ್ಸ್ ಆಗಿರೋದು ಸರ್, ಈಗಾಗಲೇ ಮಾರ್ಚ್ ಬಂತು ಸರ್, 2023 ಬಂದ್ಬಿಟ್ಟು ಸರ್. ಸಿನಿಮಾ ನನಗೆ ಇನ್ನೂ ತೋರಿಸ್ಲಿಲ್ಲ ಸರ್. ಸಿನಿಮಾ ತೆಗಿಯೋಕ್ ಮುಂಚೆನೆ ಸಿನಿಮಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಟು ಹೋದವರು. ಏನ್ ಸರ್ ನಡೀತಾ ಇದೆ? ತೋರಿಸ್ತೀನಿ. ಯಾವಾಗ ತೋರಿಸ್ತೀರಾ ನೀವು? ನಾಳೆ. ನಾಳೆ ಎಲ್ಲಿ ಸರ್? ಚೆನ್ನೈ. ಮ್ಯೂಸಿಕ್ ಮಾಡ್ಕೊಂಡಿದ್ದೆ, ಈಗ ಡೈರೆಕ್ಷನ್ ಬೇರೆ ಮಾಡಕ್ಕೆ ಹೊಂಟಿದ್ದೀನಿ. ಮಿಸ್ ಹೊಡಿತು ಅಂದ್ಕೊಳ್ಳಿ, ಅದು ಇಲ್ಲ ಅಣ್ಣ.
ಸಿನಿಮಾ ಹೆಂಗನ್ಸ್ತಾಣ? ಏನ್ ಸರ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿರಾ? ಯಾಕಣ್ಣ ಏನಾಯ್ತು? ಸೂಪರ್ ಆಗಿ ಮಾಡಿದ್ರ ಬಿಡಿ ಸರ್, ತುಂಬಾನೇ ಕ್ಲಾಸಿಕ್ ಆಗಿದೆ. ಕ್ಲಾಸಿಕ್ ಬೇರೆ ಲೆವೆಲ್ ಇದೆ ಪಿಕ್ಚರ್. ಏನು ಮೋಸ ಇನ್ನೊಂದು ರಾಜ್ಕುಮಾರ್ ಇರೋನೆ ಆಗ್ಬೋದು. ಚೆನ್ನಾಗಿದೆ ರಮೇಶ್ ಅವರೇ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಫಸ್ಟ್ ಟೇಬಲ್ ಇಟ್ ವಾಸ್ ಸಚ್ ಎ ಜಾಯ್. ಅಂದ್ರೆ ಕೆಲಸ ಏನಾಗುತ್ತೆ, ನಾವು ಸಿನಿಮಾ ಅನ್ನೋದು ತುಂಬಾ ಎಫರ್ಟ್ ಹಾಕಿ ಮಾಡಬೇಕಾದಂತ ಒಂದು ಆರ್ಟ್ ಪ್ರಾಸೆಸ್. ಆದ್ರೆ ಇಷ್ಟು ಲೆವೆಲ್ಗೆ ಪ್ರಿಪೇರ್ ಆಗಿರುವಂತ ಒಂದು ಟೀಮ್ ಅನ್ನ ನಾನು ಯಾವತ್ತು ನೋಡಿ, ನಾನು ಯಾವತ್ತು ತುಂಬಾ ಅಹಂಕಾರದಿಂದ ಹೇಳ್ತಾ ಇದ್ದೆ ನಾವು ತುಂಬಾ ಪ್ರಿಪೇರ್ ಆಗ್ತೀವಿ ಅಂತ. ಸೊ ಆ ಅಹಂಕಾರವನ್ನ ತುಂಬಾ ಆರಾಮಾಗಿ ಬ್ರೇಕ್ ಮಾಡಿದ್ದಾರೆ ಅರ್ಜುನ್ ಜನ್ಯ. ಯಾಕಂದ್ರೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಸಿನಿಮಾ ತೋರಿಸ್ತಾ ಇದ್ದಾರೆ, ಅಂಡ್ ಆ ಸಿನಿಮಾ ಯಾವ ಆಕ್ಟರ್ಗಳಿಲ್ಲದೆ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಎಲ್ಲ ಆಕ್ಟರ್ಗಳು ಬಂದ್ಮೇಲೆ ಇನ್ನು ಎಷ್ಟು ಚೆನ್ನಾಗಿ ವರ್ಕ್ ಆಗ್ಬೋದು ಅಂತ ನಾನು ಕಾಯ್ತಾ ಇದ್ದೀನಿ. ಇವತ್ತು ನಾವು ಮೂವಿ ನೋಡೋಣ ಅಂತ ಬಂದಿದ್ದು, ಆ್ಯನಿಮೇಷನಲ್ಲೇ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಮ್ಯೂಸಿಕಲ್ ಎಫೆಕ್ಟ್ ಅಂತೂ ನನಗೆ ತುಂಬಾ ಇಂಪ್ರೆಸ್ ಆಗಿದ್ದ ಪಾಟು. ವಾ, ನಿಮ್ಮ ಸಿನಿಮಾ ನೀವೇ ನೋಡ್ಕೊಂಡು ಹೊಗಳ್ಕೊಂಬಿಟ್ರೆ ಜನ ಹೊಗಳ್ಬೇಕಮ್ಮ. Lights, camera, action.